ಹಲೋ, ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಆಯುಷು, ಆರೋಗ್ಯ, ಐಶ್ವರ್ಯ, ಸಂಪತ್ತು, ಸುಖ, ಶಾಂತಿ, ನೆಮ್ಮದಿ ಎಲ್ಲದನ್ನ ಕೊಡಲಿ ಅಂತ ಹಾರೈಸ್ತೀನಿ. ಇನ್ನು ನನ್ನ ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಹೇಗಿತ್ತು ಅಂತ ನೋಡಿ. ನಮ್ಮಮ್ಮ ಆಕ್ಚುಲಿ ನನ್ನ ಹತ್ರ ಆರೆಂಜ್ ಕಲರ್ ಸೀರೆ ಇಲ್ಲ ಅಂತ, ನನ್ನ ಹತ್ರ ಇಲ್ಲ ಅಂತ ಹೇಳಿದೆ. ಅಯ್ಯೋ ನೋಡಿ ನೋಡಿ ಹಿಂಗೆ ಹೆಂಗಿದ್ದಾರೆ. ಸಾರಿ, ನಂಗೆ ಆ್ಯಕ್ಚುಲಿ ನಂಗೆ ಈ ಸೀರೆ ತಗೊಳಕ್ಕೆ ಮೇನ್ ರೀಸನೇ ಬ್ಯೂಟಿಫುಲ್ ಆಗಿದೆ, ಬಾರ್ಡರು ತುಂಬ ಮುದ್ದಾಗಿದೆ. ಈಗ ದೇವಿಗೆ ಸೀರೆ ಉಡಿಸ್ಬಿಡ್ತೀನಿ. ಹಾಯ್ ಚಕ್ಕು, ಹಾಯ್ ಚಕ್ಕು, ಚಾಕಿ ಚಾಕಿ. ಅಯ್ಯೋ ಓಕೆ, ಈಗ ಸೀರೆಯನ್ನು ಉಡಿಸುವಂತಹ ಒಂದು ಸಮಯ. ಲಕ್ಷ್ಮಿಗೆ ಸೀರೆ ಉಡಿಸೋದಂದ್ರೆ ಸಖತ್ತು ಖುಷಿ. ಅದರಲ್ಲೂ ಎರಡು ಮೂರು ವಿಧವಾಗಿ ಸೀರೆ ಉಡಿಸ್ಬೋದು. ನಾನು ಈ ಸಲ ಸೀರೆ ಉಡಿಸೋವಂಥ ಒಂದು ಸ್ಟ್ಯಾಂಡ್ ಏನಿರುತ್ತೋ ಅದನ್ನು ತೊಗೊಂಬಂದಿದ್ದೆ. ಸೊ ಅದರ ಪ್ರಕಾರವಾಗಿ ನಾನು ಸ್ವಲ್ಪ ವಿಭಿನ್ನವಾಗಿ ಈ ಸಲ ಸೀರೆ ಉಡಿಸ್ದೆ. ಆಲ್ಮೋಸ್ಟ್ 3 ವರ್ಷ ಆದಮೇಲೆ ನಾನು ಅಮ್ಮ ಇಬ್ಬರು ಸೇರಿ ವರಮಹಾಲಕ್ಷ್ಮಿ ಹಬ್ಬನ ಮತ್ತೆ ಆಚರಿಸ್ತಾ ಇದ್ದಿದ್ದು. ಹಳೆ ನೆನಪುಗಳನ್ನೆಲ್ಲ ಮೆಲುಕು ಹಾಕೊಂಡು ತುಂಬ ಖುಷಿಯಿಂದ ದೇವಿಗೆ ಅಲಂಕಾರ ಮಾಡಿದ್ವಿ. ಇಷ್ಟ ಆಯ್ತಲ್ಲ, ಅದ್ರ ಬಗ್ಗೆ ಏನಾದರೂ ಎಕ್ಸ್ಪ್ಲೇನ್ ಮಾಡಿ. ಎಕ್ಸ್ಪ್ಲೇನ್ ಮಾಡಲಾ? ಓಕೆ ಓಕೆ ಫ್ರೆಂಡ್ಸ್, ಸೊ ದಿಸ್ ಇಸ್. ಇನ್ನು ಗಣಪತಿ ತಟೇನ ಕೂಡ ಡೆಕೋರೇಟ್ ಮಾಡಿಕೊಂಡೆ. ಹಾಗೆಯೇ ಅರಿಶಿನ, ಕುಂಕುಮ, ಅಕ್ಕಿ ಕಾಳು ಎಲ್ಲದೂ ಏನೇನು ಪೂಜೆಗೆ ಬೇಕು ಎಲ್ಲದನ್ನ ತಯಾರು ಮಾಡಿಕೊಂಡೆ. ಲೈಟ್ಸ್ನ ಕೂಡ ಹಾಕ್ಕೊಂಡೆ ನಾನು. ಒಂದು ಕಡೆ ಅಮ್ಮ ಎಲ್ಲದನ್ನ ಜೋಡಿಸಿ ನೀಟಾಗಿ ಇಟ್ಕೋತಾ ಇದ್ರು. ಅಪ್ಪಾಜಿ ಕೂಡ ಬಂದಿದ್ರು ಊರಿಂದ, ಸೊ ಅವರು ಕೂಡ ಎಂಜಾಯ್ ಮಾಡ್ತಿದ್ರು. ದೇವಿ ಅಲಂಕಾರ ಮಾಡಬೇಕಾದ್ರೆ ಸಮಾಧಾನನೇ ಅನ್ಸಲ್ಲ, ಏನಾದರೂ ಮಾಡ್ತಾನೆ ಇರ್ಬೇಕನ್ಸತ್ತೆ. ಸಪ್ಪು ಕಾಣಿಸಿದಾಳೆ ಅಂದ್ರೆ ಈಗ ನೋಡಿ ಆಶ್ಚರ್ಯ ಅನ್ನೋ ರೀತಿ. ಅಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತೀನಿ, ರೋಲ್ ಇದೆ ಅಲ್ಲ ಕ್ಯಾಮ್ರಾ, ನಾನು ಕಾಣಿಸ್ತೀನ. ಇರಿ ಒಂದು ನಿಮಿಷ. ದೇವಿಗೆ ಸೀರೆ ಉಡಿಸಿ ಒಡವೆ ಹಾಕಿ ಅಲಂಕಾರ ಎಲ್ಲ ಮಾಡಿದಾಯ್ತು. ಲೈಟಿಂಗ್ಸ್ ಎಲ್ಲ ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು. ದೇವಿ ಎದ್ದು ಬರ್ತಾರೇನೋ ಅನ್ನೋ ರೀತಿ ಭಾಸವಾಗ್ತಾ ಇತ್ತು. ಯೇಶುಗೆ ಇನ್ನೊಂದ್ಸಲಿ ಎಲ್ಲದನ್ನ ತೋರಿಸಿ ಅವರ ಅಭಿಪ್ರಾಯನ ತಿಳ್ಕೊಂಡೆ. ಸೊ ಆಲ್ಮೋಸ್ಟ್ ಎಲ್ಲ ಪ್ರಿಪರೇಷನ್ ಮುಗಿದೋಯ್ತು. ಈಗ ಮನೆಯವರೆಲ್ಲರೂ ಮತ್ತೊಮ್ಮೆ ಫ್ರೆಶ್ ಅಪ್ ಆಗಿ ಎಲ್ಲರೂ ಕೂಡಿ ಪೂಜೆ ಮಾಡೋದಷ್ಟೇ ಬಾಕಿ. ಇನ್ನು ನಾನು ಫಸ್ಟ್ ಟೈಮ್ ಈ ಕೊಬ್ಬರಿ ಹೋಳಿಗೆನ ಮಾಡಿದ್ದು. ನನಗೆ ನಿಜವಾಗ್ಲೂ ಕೊಬ್ಬರಿ ಹೋಳಿಗೆ ಹೇಗೆ ಮಾಡಬೇಕಂತ ಗೊತ್ತಿರಲಿಲ್ಲ, ಆ್ಯಂಡ್ ಅನುಭವ ಕೂಡ ಇಲ್ಲ. ನಮ್ಮ ಮನೇಲಿ ಅಮ್ಮನೂ ಯಾವಾಗಲೂ ಬೇಳೆ ಹೋಳಿಗೆನೇ ಮಾಡ್ತಾ ಇದ್ದಿದ್ದು. ಸೊ ಫಸ್ಟ್ ಟೈಮ್ ಮಾಡಿದ್ದು, ಆದ್ರೂ ಒಂದು ರೇಂಜಿಗೆ ಬಂತು. ಒಂದು 4 ಬರೀ ದೇವಿಗೆ ಎಡೆಗೆ ಮಾತ್ರ ನಾನು ಪ್ರಿಪೇರ್ ಮಾಡಿಕೊಂಡೆ. ಈಗ ನೀವು ನೋಡಿದ ಹಾಗೆ ಸ್ವಲ್ಪ ಗಿಫ್ಟ್ ಐಟಮ್ ಅಂದರೆ ಬಾಗಿನ ಕೂಡ ಎಲ್ಲ ಎತ್ತಿಟ್ಕೊಂಡೆ. ನಾನು ಕೂಡ ಫ್ರೆಶಪ್ ಆಗಿ ರೆಡಿ ಆಗ್ತಾ ಇದ್ದೀನಿ. ಇವತ್ತು ಈ ಜುವೆಲ್ಸ್ ಎಲ್ಲ ವೇರ್ ಮಾಡ್ತಾ ಇದ್ದೀನಿ. ಹಬ್ಬ ಅಂದರೆ ಇದೇ ಖುಷಿ ಅಲ್ವಾ, ಹೊಸ ಸೀರೆ ಒಡವೆ ಎಲ್ಲ ಹಾಕ್ಕೊಂಡು ರೆಡಿ ಆಗೋದು. ಸೊ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಫೌಂಡೇಶನ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ವೆರಿ ವೆರಿ ನ್ಯಾಚುರಲ್ ಮೇಕಪ್ ಮಾಡ್ಕೋತಾ ಇದ್ದೀನಿ ಇವತ್ತು. ನಾನಿವತ್ತು ಸ್ಟೇಜ್ 9 to 9 ರವರ ಲಿಪ್ಸ್ ಡೋಂಟ್ ಲೈ ಲಿಕ್ವಿಡ್ ಲಿಪ್ಸ್ಟಿಕ್ನ ಬಳಸ್ತಾ ಇದ್ದೀನಿ. ಇದರಲ್ಲಿ ಜೋಶೋಬೋ ಆಯಿಲ್ ಇರೋದ್ರಿಂದ ಲಿಪ್ಸ್ಗೆ ನರಿಷ್ಮೆಂಟ್ ಸಿಗುತ್ತೆ. ಇದರ ಟೆಕ್ಸ್ಚರ್ ಆಗಿರ್ಬೋದು, ಟಿಂಟ್ ಆಗಿರ್ಬೋದು, ಸೂಪರ್ ಆಗಿದೆ. ವೆರಿ ವೆರಿ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಹಾಗೆಯೇ ಇದು 12 hours ಲಾಂಗ್ ಲಾಸ್ಟಿಂಗ್ ಕೂಡ ಹೌದು. ವೇರ್ ಮಾಡೋದಕ್ಕೂ ಕೂಡ ತುಂಬಾ ಕಂಫರ್ಟಬಲ್. ಹಾಗೆಯೇ ಪ್ರೈಸ್ ವೈಸ್ ಕೂಡ ಬೇರೆ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡಿದರೆ ಸಖತ್ ಅಫೋರ್ಡಬಲ್ ಅಂತ ಹೇಳ್ಬೋದು. ಇದನ್ನೇ ನಾನು ಚೀಕ್ ಟಿಂಟ್ ಆ್ಯಂಡ್ ಐ ಶಾಡೋಗೂ ಕೂಡ ಬಳಸ್ತೇನೆ. ಹಾಗೆಯೇ ಇದರಲ್ಲಿ 12 beautiful shades ಇದ್ದು ಇದು ಟ್ರಾನ್ಸ್
ಟ್ರಾನ್ಸ್ಫರ್ ಪ್ರೂಫ್, ಹಾಗೇನೆ ನಾನ್ ಡ್ರಾಯಿಂಗ್. ಇನ್ನು ಸ್ಟೇಜ್ ಬ್ಯೂಟಿ ಅವರ ಈ ಲಿಪ್ಸ್ ಡೋಂಟ್ ಲೈ ಲಿಕ್ವಿಡ್ ಲಿಪ್ಸ್ಟಿಕ್ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಅಮೆಝಾನ್ ನೈಕಾ ಪರ್ಪಲ್ .com ಅಲ್ಲಿ ಪರ್ಚೇಸ್ ಮಾಡಬಹುದು. ಹಾಗೇನೆ ಸ್ಟೇಜ್ ಬ್ಯೂಟಿ .com ಅಲ್ಲಿ ನನ್ನ ಕೂಪಾನ್ ಕೋಡ್ ಬಳಸಿ 15% ಆಫ್ ಪಡಿಬಹುದು. ಎಸ್, ದಟ್ಸ್ ಆಲ್ ರೆಡಿ ಆಗಿದೆ ನಾವು ಆಯ್ತು. ಬಟ್ ಲುಕ್ ಕಂಪ್ಲೀಟ್ ಆಗಬೇಕು ಅಂದ್ರೆ ಬಿಂದಿ ಬೇಕೇ ಬೇಕು. ಸೊ ಬಿಂದಿ ಇಟ್ಕೊಂಡು ಮೇಕಪ್ ಸೆಟ್ ಸ್ಪ್ರೇನ ಹಾಕೊಂಡು, ಸೊ ಜುವೆಲ್ಸ್ ಏನಿತ್ತು, ಸ್ಯಾರಿ ಏನಿತ್ತು ಅದೆಲ್ಲ ಇನ್ನೊಂದ್ಸಲ ಸರಿ ಮಾಡಿಕೊಂಡು ಫೈನಲ್ ಆಗಿ ರೆಡಿ ಆದೆ. ಸಿಂಪಲ್ ಆಗಿ ತುರ್ಪ್ ಕಟ್ಟಿದ್ದೆ, ಯಶು ಮಲ್ಲಿಗೆ ಹೂ ನಾನು ಮುಡಿಸ್ತೀನಿ ಅಂತ ಪ್ರೀತಿಯಿಂದ ಮುಡಿಸಿದ್ರು. ಇದಿಷ್ಟೇ. ಅಷ್ಟರಲ್ಲಿ ಎಲ್ಲ ಅಪ್ಪ ಅಮ್ಮ ಅತ್ತೆ ಎಲ್ಲರೂ ಜೊತೆಗೆ ರೆಡಿ ಆಗಿದ್ವಿ. ಸೊ ಎಲ್ಲರೂ ಸೇರಿ ದೇವಿ ಪೂಜೆನ ಪ್ರಾರಂಭ ಮಾಡಿದ್ವಿ. ನಮ್ಮನೆ ಲಕ್ಷ್ಮೀರಾದ ಅತ್ತೆ ಮತ್ತು ನನ್ನ ತಾಯಿ ಇಬ್ಬರು ದೀಪನ ಹಚ್ಚೋದ್ರ ಮುಖಾಂತರ ದೇವಿ ಪೂಜೆಗೆ ಅನುವು ಮಾಡಿಕೊಟ್ರು. ನಿಜವಾಗ್ಲೂ ನನಗೆ 0% ಶಕ್ತಿ ಇದೆ, ನಿಜವಾಗ್ಲೂ ಏನೂ ಇಲ್ಲ. ಆದ್ರೂ ಒಂದು ಸೆಲ್ಫ್ ಮೋಟಿವೇಶನ್ ಮಾಡಿಕೊಂಡು ನಮ್ಮ ಅಮ್ಮ ಇರೋದಕ್ಕೆ ಏನೋ ಒಂದು ಮಾಡೋಣ ನಡ್ರಿ ಅಂತ ಹೊರಟಿದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ವರಮಹಾಲಕ್ಷ್ಮಿ ನನ್ನ ಬದುಕಲ್ಲಿ ಬಹಳ 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 ಇಂಪಾರ್ಟೆಂಟ್. ಅದೇನೋ ಒಂಥರ, ಅದು ಅಮ್ಮ ಶುರು ಮಾಡಿದ್ರು, ಅದು ಅವ್ರ ಜೊತೆಗೆ ನಂದು ಹಂಗೆ ಒಂಥರ ಬಿಡದೇ ಇರುವಂತ ಸಂಬಂಧ ಶುರು ಆಯ್ತು. ಬಟ್ ಈ ವರ್ಷ ಪಾಪು ಇರೋದ್ರಿಂದ ಐ ಡೋಂಟ್ ನೋ ಮನೆಗೆ ಬಹಳ ಜನ ಬರೋದಕ್ಕೆ ಅನುವು ಆಗುತ್ತೋ ಇಲ್ಲ ನಂಗೆ ಗೊತ್ತಿಲ್ಲ. ಆದ್ರೆ ನನ್ನ ಒಂದು ಬಾಗಿನ ಏನಿದೆ ಅದನ್ನ ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ತಲುಪಿಸೋ ಅಂಥದ್ದು ಯಾವಾಗ್ಲೂ ನಡ್ಕೊಂಡು ಬಂದಿದೆ. ಈ ವರ್ಷನ ಅದಕ್ಕೋಸ್ಕರ ನಾನೇ ಖುದ್ದಾಗಿ ಹೋಗಿ ಕೆಲವೊಂದು ಬ್ಯೂಟಿಫುಲ್ ಐಟಮ್ಸ್, ಆಕ್ಚುಲಿ ಏನ್ ಗೊತ್ತಾ ಅದೊಂದು ದೊಡ್ಡದೇನಮ್ಮ, ಇವಳು ಪಾಪು ಮಲ್ಕೊಂಡ ತಕ್ಷಣ ಓಡೋಗೋದು ತರೋದು, ಮತ್ತೆ ಅವಳು ಇದೇ ವರ್ಷಕ್ಕೆ ಬರೀ ಹಿಂಗೆ ಆಗೋಗೈತೆ. ಅದರಲ್ಲೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲವೊಂದು ತರಿಸಿರೋದು, ಕೆಲವೊಂದು ತೊಗೊಂಬಂದಿರೋದೆಲ್ಲ ಇದೆ. ಸೊ ನಿಮಗೂ ಕೂಡ ಯಾವ್ಯಾವ ಥರ ಕ್ಯೂಟ್ ಕ್ಯೂಟ್ ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀನಿ, ಹೇಗೆ ಇಲ್ಲ ನಾನು ಬಾಗಿನ ಡಿಫ್ರೆಂಟಾಗಿ ರೆಡಿ ಮಾಡ್ತೀನಿ ಅಂತ ಈ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಲೆಟ್ ಸ್ಟಾರ್ಟ್. ನಮ್ಮಅಮ್ಮ ಆಲ್ರೆಡಿ ಎಷ್ಟೊಂದಕ್ಕೆ ಹಾಕಿ ಜೈ ಅನ್ಸ್ಬಿಟ್ಟಿದ್ದಾರೆ, ನಿನ್ನ ಸಾಮಸ ಬೇಡ ಏನಮ್ಮ ರಾತ್ರಿಲ್ಲ ಎದ್ರಿತೀಯ ಅದಕ್ಕೆ ಬಂದು ಮತ್ತೆ ನಾನೇ ಮಾಡ್ತೀನಿ ಅಂತ ನಾನೇ ಒಂದು ಸ್ವಲ್ಪ ರಾತ್ರಿನೇ ತಾಂಕು ಅಮ್ಮ ಅಮ್ಮ ಅಮ್ಮನೇ ಆಯ್ತಾ. ನೀನು ಅಮ್ಮ ಅಮ್ಮನೇ ಅಲ್ಲ ಇವಾಗ. ಈ ತರ ಬ್ಯಾಸ್ಕೆಟ್ ಇದೆ, ಈ ತರ ಏನಂತಾರೆ ಬಾಕ್ಸ್ ಇದೆ. ಇದು ಆಕ್ಚುಲಿ ನನ್ನ ಮದ್ವೆ ಟೈಮ್ ಅಲ್ಲಿ ಇದೇ ತರದ ಬಾಕ್ಸ್ ನೇ ನಾನು ಯೂಸ್ ಮಾಡಿದ್ದು. ಸೊ ಹಂಗಾಗಿ ಅದೇನೋ ತುಂಬಾ ಚೆನ್ನಾಗಿ ಅನಿಸ್ತಾ ಅದನ್ನ ಸ್ವಲ್ಪ ತರಿಸ್ದೆ. ಸೊ ಇದೆಲ್ಲದನ್ನು ನಾವ್ ಇವಾಗ ಇದ್ರೊಳಗೆ ಬೇರೆ 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 ಐಟಮ್ಸ್ ನ ತರಿಸಿದ್ದೀನಿ ನಾನು. ಸೊ ಒಂದೊಂದ್ರಲ್ಲಿ ಒಂದೊಂದು ತುಂಬ್ತಾ ಹೋಗ್ತೀನಿ ಹಂಗಂತ ಅನ್ಕೊಂಡಿದ್ದೀನಿ. ಓಕೆನಾ, ಸೊ ಲೆಟ್ ಸ್ಟಾರ್ಟ್. ಅಮ್ಮ ಈ ತರ ಪುಟ್ ಪುಟ್ ಪೌಚ್ಗಳಿದೆ ನೋಡಿ, ಏನು ಚೆನ್ನಾಗಿದೆ ಕಲರು. ಈ ಥರ ಗೊಂಬೆ ಬ್ಯಾಗ್ ಇದೆ, ಗೊಂಬೆ ಬ್ಯಾಗ್, ಇದರಲ್ಲಿ ಈ ಥರ ಜಿಪ್ ಇದೆ. ಯಾಕೋ ನನ್ನ ಮಗಳು ಬಂದಾಗಿಂದ ಈ ಥರ ನಾನು ಒಳ್ಳೆ ಚೈಲ್ಡ್ ಥರ ಆಗ್ಬಿಟ್ಟಿದ್ದೀನಿ. ಸೊ ಈ ಥರದ್ದೊಂದು, ಇದು ಕ್ಲಚ್ ಇದೆ ನೋಡಿ, ಸಕ್ಕದಾಗಿದೆ ಇದು ಕ್ಲಚ್. ಸೊ ಇದೆಲ್ಲ ವೆರೈಟಿ ಬ್ಯಾಗ್ಗಳಿದ್ದಾವೆ. ಆಮೇಲೆ ಬಳೆ ಪೌಚ್ ಇದೆ ನೋಡಿ, ಈ ಥರ ಸಕ್ಕದಾಗಿದೆ ಬಳೆ ಪೌಚು. ಆಮೇಲೆ ಅಮ್ಮ ಈ ಥರದ್ದು ಇದು ಈ ಬ್ಯಾಗ್ಗಳು, ಈ ಥರ ಬ್ಯಾಗ್ಗಳಿದೆ ನೋಡಿ. ಈಗ ಮೊದಲನೇ ಬಾಗಿನನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಮೊದಲ ಐಟಮ್ ದಯವಿಟ್ಟು ಕೊಡಿ, ನಮ್ಮ ಅಮ್ಮಂಗೆ ಭಾಳ ಇಷ್ಟ ಆಗಿದೆ ಇದು ಆ್ಯಕ್ಚುಲಿ. ಸಕ್ಕತ್ತು ಮಗಳು ಬಂದಳಲ್ಲ ಅದಕ್ಕೆ ಕ್ಯೂಟ್ ಆಗಿದೆ ಇದನ್ನ. ಆಮೇಲೆ ಇಡಮ್ ಇದು ಬಳೆ ಬಾಕ್ಸ್, ಇದು ಬಳೆ ಬಾಕ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಒಂದನ್ನ ಓಪನ್ ಮಾಡಿ ತೋರ್ಸಣ್ವಾ ನೋಡಿ, ಈ ತರ ಸಖತ್ ಕ್ಲಾಸ್ ಆಗಿದೆ. ಎಲ್ಲಾದ್ರೂ ಹೋಗ್ಬೇಕಾದ್ರೆ ಹೌದು ಎಷ್ಟು ಬಳೆ ಇಟ್ಕೊಂಡು ಹೋಗ್ಬಿಡ್ಬೋದು, ಒಡಿಯಲ್ಲ ಏನಿಲ್ಲ. ಹೌದು ನೋಡಕ್ಕೂ ಎಷ್ಟು ಚೆನ್ನಾಗಿದೆ, ಏನ್ ಪ್ರಿಟಿ ಆಗಿದೆ ನೋಡಿ. ಫ್ಲವರ್ಸೇ ಸಾಕು, ಅಷ್ಟು ಕ್ಯೂಟ್ ಆಗಿದೆ. ಇದು ಆಕ್ಚುಲಿ ಹಿಂಗೆ ಹಿಂಗಿದೆ ಈ ತರ ದಾರ, ಇದರಲ್ಲೂ ಜುವೆಲ್ ಹಾಕೋಬೋದು, ಏನಾದರೂ ರಫ್ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಇದರೊಳಗೆ ಈ ಥರ ಇದಾರನ ಒಳಗಡೆ ಎಳೆದು ಈ ಥರ, ಆ್ಯಕ್ಚುಲಿ ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ.
ಜಿಪ್ ಕೂಡ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಕ್ಲಾತ್ ಚೆನ್ನಾಗಿದೆ ಅಲ್ಲ ಅಮ್ಮ? ಕ್ಲಾತ್ ಬಹಳ ಗಟ್ಟಿ, ಎಷ್ಟು ಬೇಕಷ್ಟು. ಹೌದು, ಕಲಂಕಾರಿ ಡಿಸೈನ್ಸ್ ಇವಾಗ ಭಾರಿ ಲೇಟೆಸ್ಟ್ ಟ್ರೆಂಡ್ ಅಂತೆ, ಹಾಗಾಗಿ ಈ ಥರದ್ದೆಲ್ಲ ಬ್ಲೌಸ್ಗಳು ಇದನ್ನು ಇಡ್ತಾ ಇದ್ದೀನಿ. ಆಮೇಲೆ ಇದು ಬಳೆ ಅರಿಶಿನ, ನಮ್ಮ ಆ್ಯಕ್ಚುಲಿ ಈ ಥರ ಚೆನ್ನಾಗಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇದು ಬಳೆಗಳು ಮತ್ತು ಅರಿಶಿನ ಕುಂಕುಮದ್ದು ಚಿಕ್ಕದು, ಇದು ತುಂಬ ಇಷ್ಟಪಟ್ಟು ತರಿಸಿರೋದು. ಇದು ಇದು ಇದನ್ನು ಹೀಗೆ ಬಾಕ್ಸಲ್ಲಿ ಮುಚ್ಚಿ ಇಲ್ಲಿಡ್ತೀನಿ. ಇದು ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ, ಈ ಥರ ಕವರ್ಸ್ ಸಕ್ಕದಾಗಿದ್ದಾವೆ ಆಯಿತಾ. ನೀವು ಕೂಡ ಅಮೆಝಾನಲ್ಲಿ ಇದನ್ನು ಬೈ ಮಾಡ್ಬೋದು, ಮಜ್ವಾಗಿರುತ್ತೆ. ಇದು ಚಾಕ್ಲೇಟ್ ಕವರ್ಸ್ ಅಂತಂದರೆ ಇದು ಬರುತ್ತೆ. ಸೊ ಇದರಲ್ಲಿ ಚಾಕ್ಲೇಟ್ಸ್ ಇಡ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಇಡ್ಬೋದು. ಇಟ್ಬಿಟ್ಟು ಜಸ್ಟ್ ಹಿಂಗೆ ಮಾಡಿ ಈ ಥರ ಕಟ್ಬಿಟ್ರೆ ಮುಗೀತು. ಇದನ್ನೆಲ್ಲ ನಿನ್ನೆ ನೈಟಿಗೆ ಕಟ್ಟಿಟ್ಟಿದ್ದಾರೆ. ಈಗ ಅದನ್ನು ಅಡಿಕೆ ಚೀಟ್ ಒಂದು. ಸೊ ಇದರೊಟ್ಟಿಗೆ ತುಂಬ ಸ್ಪೆಷಲ್ ಅಂತಂದರೆ, ಸ್ಪೆಷಲ್ ಅನ್ನೋದಕ್ಕಿಂತ ಈ ವರ್ಷ ನಾನೇನಾದರೂ ವಿಭಿನ್ನವಾಗಿರಲಿ ಅಂತ ಮಾಡಿಸಿರೋದು ಇದು. ಇದು ನೋಡಿ ನಿಮಗೆ ಹಳೇ ಕಾಲದ ರಾಜ ಸ್ಟೈಲ್ ಥರ ಅನಿಸುತ್ತೆ ಒಂದು ರೀತಿ. ಇದು ಏನಂತಾರೆ, ಈ ಆಯಾರ ಅಂತಾರೆ ನಮ್ಮ ಕಡೆ ಅದಕ್ಕೆ, ಇವ್ರು ಇಲ್ಲಿ ಮುಯಿ ಮುಯಿ ಅಂತಿರಲ್ವಾ, ಸೊ ಅದು ಅದನ್ನು ಕೊಡೋ ಅಂಥ ಒಂದು ಕವರ್ ಇದು. ಆದರೆ ಇದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ, ನಮ್ಮಮ್ಮ ತುಂಬ ಚೆನ್ನಾಗಿ ಹೇಳ್ತಾರೆ ಇದನ್ನು, ಮಹಾಲಕ್ಷ್ಮಿ ಇಷ್ಟಕಮ್ ಇದೆ ಅಲ್ಲ, ಇದನ್ನು ಏನು ಮಾಡ್ತೀನಿ, ಈ ಒಂದು ಕಾರ್ಡಲ್ಲಿ ಪ್ರಿಂಟ್ ಮಾಡಿಸಿದ್ದೀನಿ ಈ ಥರ. ಸೊ ಇದನ್ನು ಈ ಒಂದು ತಗೊಳ್ರಮ್ಮ ಹಾಕ್ರಿ, ಕ್ಲೋಸ್ ಮಾಡ್ತೀನಿ ಈ ಥರ ಕಾಣುತ್ತೆ. ಅದನ್ನು ಈ ಥರ ನೀಟಾಗಿ ಹಳೇ ಕಾಲದ ರಾಜರ ಥರ ಮಾಡಿಸಿ ಇದನ್ನು ಟೊಯ್ 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 ಅಂತ ಸುತ್ತಿ ಇದನ್ನು ಕೂಡ ಇಡ್ತಾ ಇದ್ದೀನಿ. ಈ ಥರ ಕ್ಯಾಂಡಲ್ಸ್ ಕೂಡ ಇದೆ, ಬೇರೆ ಬೇರೆ ವೆರೈಟೀಸ್ ತರಿಸಿದ್ದೀನಿ. ಇದು ಬೇರೆ ಬೇರೆ ಫ್ರೇಗ್ರೆನ್ಸ್ ಇದೆ, ಬೇರೆ ಬೇರೆ ವೆರೈಟಿ ಇದೆ. ಸೊ ಅದರಲ್ಲಿ ಯಾವ್ದು ಇಷ್ಟನೋ ಅದು ಇಡ್ತೀನಿ, ಇದನ್ನೇ ಇಡ್ತೀನಿ. ಸೊ ಒಂದು ಐ ವಿಶ್ ಯು ಹೆಲ್ತ್, ಹ್ಯಾಪಿನೆಸ್, ಲವ್ ಆ್ಯಂಡ್ ಪೀಸ್ ಇನ್ ಎವ್ರಿಥಿಂಗ್ ಯು ಡೂ ಅಂತ. ಆ್ಯಂಡ್ ಐ ರಿಯಲಿ ಮೀನ್ ಇಟ್, ನೀವು ಮಾಡುವಂಥ ಪ್ರತಿ ಕೆಲಸದಲ್ಲೂ ನಿಮಗೆಲ್ಲ ಖುಷಿ, ಆನಂದ, ನೆಮ್ಮದಿ ಸಿಗಲಿ ಅಂತ ಈ ಮೂಲಕ ಆ ವರಮಹಾಲಕ್ಷ್ಮಿಯಲ್ಲಿ ಬೇಡ್ಕೋತಾ ಇದ್ದೀನಿ. ಇದನ್ನು ಆಲ್ಟರ್ನೇಟಿವ್ ಇನ್ನೊಂದು ಐಟಮ್ ಇಟ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಬಾಕ್ಸ್ಗಳನ್ನು ರೆಡಿ ಮಾಡ್ತೀವಿ. ಸೊ ಲೆಟ್ಸ್ ಸ್ಟಾರ್ಟ್. ನಮಸ್ತೆ ಸು ಮಹಾಮಾಯೆ ಶ್ರೀಪೀಠ ಸುರ ಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತು. ಮನೆಗೆ ಪ್ರೀತಿಯಿಂದ ಬಂದ ಲಕ್ಷ್ಮಿಯರೆಲ್ರಿಗೂ ಬಾಗಿನ ತುಂಬಿದಾಯಿತು. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಅದೇ ಒಂದು ಸಂತೋಷ, ಎಲ್ಲರೂ ಒಟ್ಟಿಗೆ ಸೇರ್ಬೋದು. ಹಾಗೆಯೇ ಎಲ್ಲರೂ ಸಂತೋಷದಿಂದ ದೇವಿನ ಮನೆಗೆ ಬರಮಾಡಿಕೊಂಡು ಅವಳ ಆಶೀರ್ವಾದವನ್ನು ಕೃಪೆಯನ್ನು ಪಡಿಬಹುದು. ಹೋದ ವರ್ಷದ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನನ್ನ ಮಗಳು ನನ್ನ ಹೊಟ್ಟೆಯಲ್ಲಿದ್ಲು, ಈ ವರ್ಷ ಅವಳು ನನ್ನ ಜೊತೆಗೆ ಸೇರಿ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ಲು. ಇದಕ್ಕಿಂತ ಸೌಭಾಗ್ಯ, ಇದಕ್ಕಿಂತ ಅದೃಷ್ಟ, ಇದಕ್ಕಿಂತ ಸಂತೋಷ, ನೆಮ್ಮದಿ ಇನ್ನೇನೂ ಇಲ್ಲ ಅಂತ ಭಾವಿಸ್ತೀನಿ. ಹಾಗೆಯೇ ನಿಮ್ಮೆಲ್ರಿಗೂ ಕೂಡ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗಲಿ ಅಂತ ಮನಸ್ಸಿಂದ ಹಾರೈಸ್ತಾ, ನಿಮ್ಮ ಸುತ್ತಲೂ ಇರುವ ತಾಯಿ, ಅಕ್ಕ, ತಂಗಿ, ಹೆಂಡತಿ, ಮಗಳು, ಸ್ನೇಹಿತೆಯರೆಂಬ ಮಹಾಲಕ್ಷ್ಮಿಯರಿಗೆ ಗೌರವವನ್ನು ನೀಡಿ ಅಂತ ಕೇಳ್ಕೊಳ್ತಾ, ನಿಮ್ಮೆಲ್ರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ, ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.